ಆಯ್ತು. ವಿಮಾನದಲ್ಲೂ ಕೂಡ ಕಾವೇರಿ ಕಿಚನ್ ನ ಹೊತ್ತಿಸಲಿಕ್ಕೆ ಪ್ರಯತ್ನವನ್ನ ನಡೆಸಿರುವಂತಹದ್ದು. ಬೆಂಗಳೂರಿನಿಂದ ಶಿವಮೊಗ್ಗ ಮಾರ್ಗವಾಗಿ ಹೋಗ್ತಾ ಇದ್ರು. ಚಿಕ್ಕಬಳ್ಳಾಪುರದಲ್ಲಿ ಇವರು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿ ನಮ್ಮ ಒಂದು ಹೋರಾಟವನ್ನ ತೋರ್ಪಡಿಸ್ತೀವಿ ಅಂತ ವಿನೂತನವಾಗಿ ಒಂದು ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಯಾರು ಏರ್ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡಿದ್ರು ಆ ಐವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯೋ ಮೂಲಕವಾಗಿ ಅವರ ಒಂದು ಪ್ರಯತ್ನವನ್ನ ಮೊಟಕುಗೊಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಬಹುದು. ಆದ್ರೆ ಪ್ರತಿಭಟನಾಕಾರರು ಬೇರೆ ಬೇರೆ ಸ್ವರೂಪದಲ್ಲಿ ನಮ್ಮ ಹೋರಾಟವನ್ನ ಮಾಡ್ತೀವಿ ಅದನ್ನ ಮಾತ್ರ ನೀವು ಹತ್ತಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ವಿನೂತನವಾಗಿ ಪ್ರತಿಭಟನೆ ಮಾಡಬೇಕು, ಹೇಗಾದರೂ ಮಾಡಿ ಗಮನ ಸೆಳೆಯಬೇಕು, ಸರ್ಕಾರಕ್ಕೆ ಈ ಮೂಲಕವಾಗಿ ಬಿಸಿ ಮುಟ್ಟಿಸಬೇಕು, ತಮಿಳುನಾಡಿಗೆ ಹರಿತಾ ಇರುವಂತಹ ನೀರನ್ನ ಈ ಕೂಡಲೇ ನಿಲ್ಲಿಸಿ ಅಂತ ಇನ್ನು ಯಾವ ಪರಿಪ್ರಮಾಣದಲ್ಲಿ ಇನ್ನು ಯಾವ ರೀತಿಯಾಗಿ ಯಾವ ಭಿನ್ನ ಆಲೋಚನೆಗಳನ್ನು ನಾವು ಹೇಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡೋ ಮೂಲಕವಾಗಿ ವಿಮಾನದ ಟಿಕೆಟ್ ಅನ್ನ ಬುಕ್ ಮಾಡೋ ಮೂಲಕವಾಗಿ ಐವರು ಇಲ್ಲಿ ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಆ ಪ್ಲಾನ್ ಗೊತ್ತಾಗ್ತಿದ್ದ ಹಾಗೆ ಅವ್ರನ್ನ ಸಕ್ಸಸ್ಫುಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಸೊ ಇದಿಷ್ಟು ಏನಾಗ್ತಾ ಇದೆ ಕಾವೇರಿ ಕಿಚನ್ ಅಲ್ಲಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಇಲ್ಲೂ ಕೂಡ ಭಾರೀ ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ.